ಬಾಬುಸಾಪಾಳ್ಯದಲ್ಲಿ ಕಟ್ಟಡ ಕುಸಿತಕ್ಕೆ 8 ಜನ ಬಲಿಯಾಗಿರುವಂಥದ್ದು. ದುರಂತ ನಡೆದಂತಹ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ಬೆಳಗ್ಗೆ 9:30ಕ್ಕೆ ಭೇಟಿಯನ್ನು ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ದುರಂತ ನಡೆದಂತಹ ಸ್ಥಳ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದರು, ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದರು. ಈಗ ಸಿಎಂ ಸಿದ್ದರಾಮಯ್ಯನವರ ಸರದಿ, ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ 6 ಅಂತಸ್ತಿನ ಕಟ್ಟಡ ಇದು. ಬಿಬಿಎಂಪಿ ಅಧಿಕಾರಿಗಳ ಬಳಿ ಹೇಳಿದ್ದು ಬರೀ 5 ಅಂತಸ್ತಿನ ಕಟ್ಟಡ ಕಟ್ತೀವಿ ಅಂತೇಳಿ. 6 ಅಂತಸ್ತಿನ ಕಟ್ಟಡವನ್ನು ಹೇಗೆ ಕಟ್ಟಿದ್ರು? ಬಿಬಿಎಂಪಿ ಅಧಿಕಾರಿಗಳೇನಾದರೂ ಪರ್ಮಿಷನ್ ಕೊಟ್ಟಿದ್ರಾ? ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಬಿಬಿಎಂಪಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಯಾವ ರೀತಿಯ ಕ್ರಮ ಆಗುತ್ತೆ, ತಲೆದಂಡ ಆಗುತ್ತೆ, ಕಾದು ನೋಡಬೇಕಿದೆ. ಎಲ್ಲೋ ಹೊರ ರಾಜ್ಯದಿಂದ ಹೊಟ್ಟೆಪಾಡಿಗೆ ಬಂದವರು ಈಗ ಕಟ್ಟಡಗಳ ಅಡಿಯಲ್ಲಿ ಶವವಾಗಿ ಸಿಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಹೊಣೆಯನ್ನು ಯಾರು ಹೊತ್ಕೊಬೇಕು? ಈಗಾಗಲೇ ಗುತ್ತಿಗೆದಾರ ಮತ್ತು ಮನೆಯ ಕಟ್ಟಡದ ಮಾಲೀಕ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು, ವಿಚಾರಣೆ ಒಳಪಡಿಸಿರುವಂಥದ್ದು. ಈ ದುರಂತಕ್ಕೆ ಕಾರಣ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿ ಅನ್ನೋದು ಗೊತ್ತಾಗ್ತಾ ಇದೆ, ಮತ್ತೊಂದು ಬಿಬಿಎಂಪಿಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮವನ್ನು ತೆಗೆದುಕೊಳ್ತಾರ ಸ್ಥಳದಲ್ಲಿಯೇ? ಕಾದು ನೋಡಬೇಕಿದೆ.